ಹಲೋ ನಮಸ್ಕಾರ ಬಿಗ್ ಬುಲೆಟಿನ್ಗೆ ಸ್ವಾಗತ ನಾನು ರಂಗನಾಥನ ಜೊತೆ ಇದ್ದಾರೆ ಅರುಣ್ ಪಡಿಗೆ ಇವತ್ತಿನ ಸುದ್ದಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀವಿ ನಾಳೆ ಕ ನಾಳೆ ಸೂರ್ಯಗ್ರಹಣ ಎಲ್ಲರೂ ತಯಾರಿ ಮಾಡ್ಕೋತಾ ಇದ್ದೀವಿ ಸೂರ್ಯಗ್ರಹಣಕ್ಕೆ ನಾಳೆ ಏನೇನು ಆಗ್ಬಿಡುತ್ತೋ ಬೆಳಗ್ಗೆ ಹಂಗೆ ಬೆಳಗ್ಗೆ ಹಿಂಗೆ ಅದಕ್ಕೇನು ಮೋಕ್ಷಕಾಲ ಇಷ್ಟೊತ್ತಿಗೆ ಮಧ್ಯಕಾಲ ಇಷ್ಟೊತ್ತಿಗೆ ಪ್ರಾರಂಭ ಇಷ್ಟೊತ್ತಿಗೆ ಅಂತ ಸೂರ್ಯಗ್ರಹಣ ವೈಜ್ಞಾನಿಕವಾಗಿ ಬರುತ್ತೆ ಹೋಗುತ್ತೆ ನೆಕ್ಸ್ಟ್ ವರ್ಷನೂ ಇನ್ನೊಂದು ಸೂರ್ಯಗ್ರಹಣ ಬರುತ್ತೆ ಚಂದ್ರಗ್ರಹಣ ಬರುತ್ತೆ ಬಂದು ಹೋಗುವ ಗ್ರಹಣಕ್ಕೆ ಇಷ್ಟು ವರಿ ನಮ್ಮದು ನಂಬಿಕೆ ನಂಬಿಕೆ ನಿಮ್ಮ ನಿಮ್ಮ ನಂಬಿಕೆ ಆದರೆ ಯಾವತ್ತು ಹೋಗುತ್ತೆ ಈ ಗ್ರಹಣ ರಾಜ್ಯಕ್ಕೆ ದೇಶಕ್ಕೆ ಪ್ರಪಂಚಕ್ಕೆ ಹಿಡಿದಿರೋ ಕರೋನಾ ಗ್ರಹಣ ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ ಯಾರು ಒಬ್ಬರು ಹೇಳಿ ನೋಡೋಣ ನೀವು ಹೇಳಿ ಯಾವತ್ತು ಹೋಗುತ್ತೆ ಕರೋನಾ ಗ್ರಹಣ ಮೋಕ್ಷಕಾಲ ಯಾವಾಗ ಮೋಕ್ಷಕಾಲ ಇನ್ನೂ ಇಲ್ಲ ಗೊತ್ತಿಲ್ಲ ಅದರ ಬಗ್ಗೆ ನಾವು ಚಿಂತೆ ಮಾಡ್ತಿಲ್ಲ ಬಂದು ಹೋಗುವ ಗ್ರಹಣದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ಪರ್ಮನೆಂಟ್ಲಿ ನಮ್ಮ ಜೊತೆ ಕೂತ್ಕೊಂಡು ಅಟಕಾಯಿಸ್ತಾ ಇರೋವಂಥ ಈ ಗ್ರಹಣದ ಬಗ್ಗೆ ಯೋಚನೆ ಮಾಡ್ತಿಲ್ವಲ್ಲ ದಿನೇ ದಿನೇ ಹಿಂಗೆ ಸಾವು ಜಾಸ್ತಿ ಆಗ್ತಿದೆ ಹಿಂಗೆ ಸೋಂಕು ಜಾಸ್ತಿ ಆಗ್ತಿದೆ ನಾವು ಹಿಂಗೆ ಅಡ್ಡಾಡ್ತಾ ಇದ್ದೀವಲ್ಲ ಉಡಾಫೆಯಿಂದ ಏನು ಹೇಳೋಣ ಒಬ್ರಿಗೊಬ್ರು ಅಪಾಯಕಾರಿ ರೂಪ ಪಡೆಯುತ್ತಿದೆ ಕರೋನಾ ವೈರಾಣು ಅಂತ ವಿಶ್ವಸಂಸ್ಥೆ ಹೇಳ್ತಿದ್ಯಂತೆ ಅಂಗೈಯಲ್ಲಿರುವ ಹುಣ್ಣಿಗೆ ಕನ್ನಡಿ ಹಾಕಬೇಕು ಅದಕ್ಕೆ ವಿಶ್ವಸಂಸ್ಥೆನೇ ಹೇಳಬೇಕೇನು ಕರ್ನಾಟಕದಲ್ಲಿ ನೋಡಿದ್ರೆ ಕಾಣಲ್ವೇನೋದು ಕಣ್ಣಿಗೆ ಕಾಣಿಸ್ತಾ ಇರೋಂಥದ್ದು ನಾವು ಕೂಡ ಯಡಿಯೂರಪ್ಪನವರು ನರೇಂದ್ರ ಮೋದಿಯವರು ಒಂದಾದ ಮೇಲೆ ಒಂದು ಲಾಕ್ಡೌನ್ ತೆಗೆದ ಮೇಲೆ ಕರೋನಾನೇ ಹೊಟ್ಟೋಯಿತು ಥರ ನಾವು ಇದ್ದೀವಿ ಅದರ ಪರಿಣಾಮ ಅನುಭವಿಸ್ಬೇಕು ಈಗ ಬರುತ್ತಿರುವುದು ತಬ್ಲಿಗಿ ಹೊಂಗಸಂದ್ರ ಅಥವಾ ಪಾದರಾಯನಪುರದ ರೀತಿಯ ವೈರಸ್ ಅಲ್ಲ ಇದು ಲೆಕ್ಕಕ್ಕೆ ಸಿಗದ ಪತ್ತೆಯೇ ಆಗದ ಎಲ್ಲಿ ಹೋಗಿ ಬಂದಿದ್ದಾರೆ ಎಂದು ಗೊತ್ತಿಲ್ಲದ ವಿಪರೀತವಾಗಿ ಹಬ್ಬುವ ಎಲ್ಲ ಸಾಮರ್ಥ್ಯ ಲಕ್ಷಣಗಳನ್ನು ತೋರಿಸುತ್ತಿರುವ ಸಮುದಾಯದ ಒಳಕ್ಕೆ ಪ್ರವೇಶ ಮಾಡುತ್ತಿರುವಂತಹ ವೈರಸ್ ಸ್ಪ್ರೆಡ್ ಇದು ಇದು ಡೇಂಜರಸ್ ಜೂನ್ ಅಂತ್ಯದ ವೇಳೆಗೆ ಕರೋನಾ ಸ್ಫೋಟ ಅಂತಾರೆ ಅಲ್ಲ ಜೂನ್ ಅಂತ್ಯದ ವೇಳೆಗೆ ಕರೋನಾ ಸ್ಫೋಟ ಪ್ರಾರಂಭ ಜುಲೈನಲ್ಲಿ ಕಾದಿದೆ ಸ್ಫೋಟ ಅವಾಗಿ ಕಾದಿ ಈಗಲ್ಲ ಕಾದಿರೋದು ಜುಲೈ ಇದು ಸ್ಫೋಟದ ಆರಂಭ ಕಾದಿರೋದು ಅಲ್ಲಿ ಯಾಕೆ ನೋಡೋಣ ಕರ್ನಾಟಕದಲ್ಲಿ ಈ ಅಬ್ಬರ ಹೇಗೆ ಮುಂದುವರಿದೀನಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮದು ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಬ್ರಿಲಿಯಂಟ್ ವಂಡರ್ಫುಲ್ ಯಾವುದರಲ್ಲಿ ನಂಬರಲ್ಲಿ ಬರ್ರಲ್ಲಿ ಕರೆಕ್ಟ್ ಬಿಹಾರದಲ್ಲೂ ಯಾವ್ದು ಬಿಹಾರ ಅಲ್ಲ ಯಾವುದೋ ಒಂದು ರಾಜ್ಯ ಯಾವುದೋ ಒಂದು ದೇಶ ಅಲ್ಲಿ ಅಷ್ಟು ಮರಡ್ರು ನಮ್ಮಲ್ಲಿ ಇಷ್ಟೇ ಮರಡ್ರು ಅಲ್ಲೋಷ್ಟೊಂದು ರೇಪು ನಮ್ಮಲ್ಲಿಷ್ಟೇ ರೇಪು ಹೀಗೆ ಯೋಚನೆ ಮಾಡೋದಾದರೆ ನಾವೇನು ಮಾಡೋಕ್ಕಾಗತ್ತೆ ಇಷ್ಟೇ ಇರೋದಕ್ಕಿಂತ ಕೆಳಗಡೆ ಇರೋದಕ್ಕೆ ಯೋಚನೆ ಮಾಡಿ ಇಷ್ಟ ಆಗಿಬಿಡುತ್ತಲ್ಲ ನಮ್ಮಲ್ಲಿಂದಿದ್ರೆ ಬೇರೆ ಆಲೋಚನೆ ಬರ್ತಿತ್ತು ನೀವು ಹಂಗೆ ಮಾಡಿದೆ ಶಬಾಸ್ ಅಂದಿದಾರಂತೆ ಕೇಂದ್ರ ಸರ್ಕಾರದವ್ರಂದರು ಅನ್ನಿಸ್ಕೊಳ್ಳಿ ಶಬಾಸ್ ಅಂತ ಬೇಡ ಅಂದವರು ಯಾರು ಕ್ಲಾಸ್ನಲ್ಲಿ ಯಾರೂ ಪಾಸಾಗಲ್ಲ ಅಂದಾಗ ನಲವತ್ತೈದು ಮಗು ಬಂದಿದ್ದು ಶಬಾಸೆ ಶಬಾಸೆ ತಗೊಳ್ಳಿ ಶಬಾಸ್ಗಿರಿ ಯಾರು ಬೇಡ ಅಂದವರು ಅದರಲ್ಲಿ ಬೀಳ್ತಿರೋ ಏಟ್ ಇದೆ ನೋಡಿ ಇವತ್ತು ಕರೋನಾ ನಾನ್ನೂರು ಹದಿನಾರು ಪಾಸಿಟಿವ್ಗಳಿಂದ ಏರಿಕೆ ಕಂಡಿದೆ ಬೆಂಗಳೂರಿನಲ್ಲಿ ಪರಿಣಾಮ ರಾಜ್ಯದಲ್ಲಿ ಎಂಟು ಸಾವಿರದ ಆರುನೂರ ತೊಂಬತ್ತೇಳಕ್ಕೆ ಹೋಗಿದ್ದೀವಿ ಅಂದರೆ ಎಂಟು ಸಾವಿರದ ಏಳ್ನೂರು ಇಟ್ಕೊಳ್ಳೋಣ ನಾಳೆ ಅಥವಾ ನಾಳಿದ್ದು ಒಂಬತ್ತು ಬಹುಶಃ ಮುಂದಿನ ವಾರಕ್ಕಿಂತ ಮೊದಲೇ ಮಧ್ಯಭಾಗದಲ್ಲಿ ಇಲ್ಲೋ ಈಚೆ ಆಚೆನಲ್ಲೇ ಹತ್ತು ಸಾವಿರಕ್ಕೆ ಹೋಗ್ಬಿಡ್ತೀವಿ ಈ ಕರೋನದು ಸೋರಿಕೆ ಸಾರಿ ಏರಿಕೆ ಹಿಂಗಾಗಿದ್ದರೆ ತೊಂಬತ್ನಾಲ್ಕು ಏರಿಕೆ ಇವತ್ತು ಬೆಂಗಳೂರಿನಲ್ಲೇ ಕಾಣಿಸಿದೆ ಬೆಂಗಳೂರಿನಲ್ಲೇ ಬರೀ ಕೊರೋನಾ ಆಗಿತ್ತು ಇವತ್ತು ರಾಜ್ಯದಲ್ಲಿ ಒಟ್ಟು ಒಂಬತ್ತು ಜನ ಮಹಾಮಾರಿಗೆ ಬಲಿಯಾಗಿದ್ದಾರೆ ಅದರಲ್ಲಿ ಮೂರು ಬೆಂಗಳೂರು ಒಂಬತ್ತು ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ವಿಪರೀತವಾಗಿದೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಇಡೀ ಒಟ್ಟು ಸಾವುಗಳ ಪೈಕಿ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಐವತ್ತು ಪರ್ಸೆಂಟ್ ಸಾವು ಬೆಂಗಳೂರಿನಲ್ಲಿ ಬಂದಿದೆ ಸೋಂಕಿತರ ಸಂಖ್ಯೆ ಅಷ್ಟೇ ಇದ್ದರು ಕಲಬುರಗಿ ಉಡುಪಿ ಸೋಂಕಿತರ ಸಂಖ್ಯೆಗೂ ಬೆಂಗಳೂರಿನ ಸೋಂಕಿತರ ಸಂಖ್ಯೆಗೂ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಆದರೆ ಸಾವಿನ ಸಂಖ್ಯೆ ನೋಡಿ ಇಲ್ಲಿ ಅರವತ್ತು ಚಿಲ್ಲರೆ ಇದೆ ಅಲ್ಲಿ ಎರಡು ನಾಲ್ಕು ಮೂರು ಇದೆ ಯಾಕೆ ಬೆಂಗಳೂರಲ್ಲಿ ಜನ ಸಾಯ್ತಾ ಇದ್ದಾರೆ ಇಸ್ ಎನಿ ಎನಿಬಡಿ ಟು ಆನ್ಸರ್ ನೋಬಡಿ ನೋಬಡಿ ಯಾಕೆ ಅಂದರೆ ಯಾರಿಗೂ ಅಪ್ಪ ಅಮ್ಮ ಇಲ್ಲ ಈ ಕರೋನಾಗೆ ಕರ್ನಾಟಕದಲ್ಲಿ ನೋಬಡಿ ನೋಸ್ ಯಾರು ಒಬ್ಬರು ಜವಾಬ್ದಾರಿನೂ ಇಲ್ಲ ಯಾರು ಉತ್ತರನೂ ಕೊಡಲ್ಲ ಅದಕ್ಕೆಲ್ಲ ಒಬ್ಬೊಬ್ಬರು ನನ್ನ ಮಾತಾಡ್ತಾ ಇದ್ದಾರೆ ವೈ ಅರವತ್ತೊಂದು ಜನ ಯಾಕಾಗ್ತಾ ಇದೆ ಬೆಂಗಳೂರಲ್ಲಿ ಸಾವ್ಯಾ ಕಿಂಗ್ ರೈಸ್ ಆಗ್ತಾ ಇದೆ ಒಂದು ಸಾವಿರದ ಚಿಲ್ಲರೆ ಕರೋನಾ ಸೋಂಕಿತರ ಸಂಖ್ಯೆ ಬೆಂಗಳೂರಲ್ಲಿ ಒಂದು ಸಾವಿರದ ಚಿಲ್ಲರೆ ಕರೋನಾ ಸೋಂಕಿತರ ಸಂಖ್ಯೆ ಗುಲ್ಬರ್ಗದಲ್ಲಿದೆ ಕಲಬುರಗಿಲಿದೆ ಮತ್ತು ಅಷ್ಟೇ ಸಂಖ್ಯೆ ಉಡುಪಿಲಿದೆ ಒಂದು ನೂರು ಇನ್ನೂರು ಈಚೆ ಆಚೆನಲ್ಲಿ ಆದರೆ ಸಾವು ಅಲ್ಲಿ ಎರಡು ಮೂರು ಕಲಬುರ್ಗಿ ಅಥವಾ ನಾಲ್ಕು ಭಾಳ ಜಾಸ್ತಿ ಅಂದರೆ ಇಲ್ಲಿ ಬೆ ಉಡುಪಿಯಲ್ಲಿ ಎರಡು ಒಂದು ಇಲ್ಲಿ ಅರವತ್ತು ಚಿಲ್ಲರೆ ಹೆಚ್ಚು ಕಡಿಮೆ ಐವತ್ತು ಪರ್ಸೆಂಟ್ ರಾಜ್ಯದ ಒಟ್ಟು ಸಾವುಗಳು ಬೆಂಗಳೂರಲ್ಲಿ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಯಾರೊಬ್ರು ಹೇಳಬೇಕಲ್ಲ ಯಾರು ಇಲ್ಲ ನಾವು ಜನನರು ಕೇಳಿಸ್ಕೋಬೇಕಲ್ಲ ಅಥವಾ ನಾವಾರು ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕಲ್ವಾ ಇಲ್ಲ ನಾವೂ ಇಲ್ಲ ನಮ್ಮ ಎಚ್ಚರಿಕೆಯಲ್ಲಿ ಪರಿಣಾಮ ನೂರ ಮೂವತ್ತ ಎರಡನ್ನು ತಲುಪಿದೆ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಅರವತ್ತೊಂದಕ್ಕೆ ಹೋಗಿದೆ ಇವತ್ತು ನೂರ ಎಂಬತ್ತೊಂದು ಜನ ಡಿಸ್ಚಾರ್ಜ್ ಆಗಿದ್ದಾರೆ ಫೆಂಟಾಸ್ಟಿಕ್ ಆ ಲೆಕ್ಕಾಚಾರ ತಗೊಂಡ್ರೆ ಮೂರು ಸಾವಿರದ ನೂರ ಎಪ್ಪತ್ತು ಕೇಸ್ಗಳ ಮಾತ್ರ ಸಕ್ರಿಯ ಕೇಸ್ಗಳು ದ್ಯಾಟ್ಸ್ ಎ ಡ್ಯಾಮ್ ಗುಡ್ ಭಾಳ ಒಳ್ಳೆಯದದು ತಾಂತ್ರಿಕವಾಗಿ ಸರಿ ಮೂರು ಸಾವಿರದ ನೂರ ಎಪ್ಪತ್ತು ಕೇಸೇ ಇರೋದು ನಮಗೆ ಆದರೆ ಪ್ರಾಬ್ಲಮ್ ಅದಲ್ಲ ಮೂರು ಸಾವಿರದ ನೂರ ಎಪ್ಪತ್ತು ಸಕ್ರಿಯ ಕೇಸ್ಗಳಿರೋವಾಗಲೇ ನಮ್ಗೆ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕಾಗ್ತಾ ಇಲ್ಲ ಬೆಡ್ ಇಲ್ಲ ವೆಂಟಿಲೇಟರ್ ಇಲ್ಲ ಆಕ್ಸಿಜನ್ ಇಲ್ಲ ಜನರಲ್ ವಾರ್ಡ್ ಇಲ್ಲ ಐಸೋಲೇಷನ್ ವಾರ್ಡ್ ಇಲ್ಲ ಅಂತ ಅನ್ನೋದಾದರೆ ಇನ್ನೇನಾದರೂ ಇದು ಡಬಲ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಏನು ಮಾಡ್ತೀರಿ ಇದನ್ನೇ ಹ್ಯಾಂಡಲ್ ಮಾಡೋಕಾಗ್ತಿಲ್ಲ ನಮ್ಮ ಕೈಲಿ ಅದಕ್ಕೆ ನಾವು ಖಾಸಗಿಯವ್ರ ಕಡೆ ಓಡೋಗ್ಬಿಡ್ತಾ ಇದ್ದೀವಿ ರೇಟು ಅಂತ ಏನೋ ರೇಟ್ ಎಲ್ಲ ಚೇಂಜ್ ಮಾಡಿದಾರಂತೆ ಕಡಿಮೆ 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 ಮಾಡಿದಾರಂತೆ ಒಂದಷ್ಟು ಅಲ್ಲ ರೇಟ್ ಅದೆಷ್ಟೋ ಮಾಡಿ ಬೇಡ ಅಂದಿಲ್ಲ ಈಗ ಏನು ಮಾಡೋಣ ಇವತ್ತು ಬೆಂಗಳೂರಿನಲ್ಲಿ ತೊಂಬತ್ನಾಲ್ಕು ಸಾವಿರದ ಎಪ್ಪತ್ತಾರು ಬೀದರ್ನಲ್ಲಿ ಎಪ್ಪತ್ತ ಮೂರು ನಾನೂರ ಎಂಬತ್ನಾಲ್ಕು ಬಳ್ಳಾರಿನಲ್ಲಿ ಮೂವತ್ತೆಂಟು ಇವತ್ತು ಒಟ್ಟು ನಾನೂರ ಎರಡು ರಾಮನಗರದಲ್ಲಿ ಮೂವತ್ತ ಎಂಟು ಒಟ್ಟು ಎಂಬತ್ತ ಏಳು ರಾಮನಗರ ನೋಡಿ ಕಲಬುರಗಿಲಿ ನಾಲ್ಕು ಸಾವಿರದ ನೂರ ಅರವತ್ತು ಬೆಂಗಳೂರು ಸಾವಿರದ ಎಪ್ಪತ್ತಾರು ಕಲಬುರಗಿ ಸಾವಿರದ ನೂರ ಅರವತ್ತು ಬರೀ ಒಂದು ನೂರೇ ವ್ಯತ್ಯಾಸ ಟಾಪ್ ಒನ್ ಅಲ್ಲಿ ಅದೇ ನೂರೇ ವ್ಯತ್ಯಾಸ ಈಗ ಇನ್ನು ಮೈಸೂರಿನಲ್ಲಿ ಇಪ್ಪತ್ತೆರಡು ಕೇಸು ಎಲ್ಲವೂ ಮುಗಿಯಿತು ನೆಮ್ಮದಿಯಾಗಿ ತಣ್ಣಗೆ ಮಲ್ಕಳೋಣ ಅಂದ್ಕೊಂಡಿದ್ರು ಅಲ್ಲಿ ಬಂತು ಒಂದು ಇಪ್ಪತ್ತೆರಡು ಹಾಸನ ಹದಿನಾರು ರಾಯಚೂರು ಹದಿನೈದು ಉಡುಪಿ ಹದಿಮೂರು ಹಾವೇರಿ ಹನ್ನೆರಡು ಉಳಿದ ಸಿಟಿಗಳೆಲ್ಲ ಡಿಸ್ಟ್ರಿಕ್ಟ್ಗಳಲ್ಲೆಲ್ಲ ಜಿಲ್ಲೆಗಳಲ್ಲಿ ಒಂದು ಅಂಕಿಯಲ್ಲಿ ಬಂದಿದೆ ಆ ಒಂದಂಕಿಲಿ ಬಂದಿರೋ ಜಿಲ್ಲೆ ನಾಳೆ ಮೂರು ಅಂಕಿಗಾರು ಬರ್ಬೋದು ಎರಡು ಅಂಕಿಗಾರು ಬರ್ಬೋದು ಏನಾದ್ರು ಬರ್ಬೋದು ಏನು ಬೇಕಾದ್ರೂ ಆಗ್ಬೋದು ಸರ್ ಇಷ್ಟೆಲ್ಲ ಸರ್ಕಾರ ಏರಿಕೆ ಇಷ್ಟೆಲ್ಲ ಏರಿಕೆ ಆಗ್ತಾ ಇದ್ರು ಕೂಡ ಕೊರೋನಾ ಸರ್ಕಾರ ಮೌನವಾಗಿದೆ ಅಂತಂದ್ರೆ ಸಾಯಿ ಅವರ ಸಹಿಲಿ ಬದುಕೋ ಮೌನವಾಗಿದೆ ಅಂತ ನಾನು ಹೇಳಲ್ಲ ಸರ್ ಈಗ ಅರ್ಥ ಅದೇ ಅಲ್ವಾ ಸಾಯಿರ ಸಹಿಲಿ ಬದುಕೋರ್ ಬದುಕಲಿ ಹೇಳಿದ್ದಾರೆ ಅಂತ ನಾನು ಇಲ್ಲ ಮೌನವಾಗಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಸಿಂಗಲ್ ಪಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಮತ್ತು ಕೆಲವು ಆಕ್ಷನ್ಸ್ ತಗೊಳ್ಳೋದು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮತ್ತೆ ವಿಪರೀತವಾಗಿ ಏರುಪೇರುಗಳಿವೆ ಅದರಲ್ಲಿ ಅಲ್ಲ ಇನ್ನೇನು ಯಾವ ತಯಾರಿಯನ್ನು ಮಾಡ್ಕೊಂಡಿದೀವಿ ಅನ್ನೋದು ಒಂದು ಕಾಣಿಸ್ತಾನೆ ಇಲ್ಲ ಯಾಕೆ ಕಾಣಿಸ್ತಿದೆಯೋ ಬಿಟ್ಟಿದೆಯೋ ಹೇಳೋರಿಲ್ಲ ಪಾಯಿಂಟ್ ಅಲ್ಲಿ ಹೇಳೋರಿಲ್ಲ ಪ್ರಶ್ನೆಗಳಿಗೆ ಉತ್ತರ ತಗೊಳ್ಳೋರು ಯಾರು ಇಲ್ಲ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ ಜನಕ್ಕೆ ಅದೊಂದು ಕಾನ್ಫಿಡೆನ್ಸ್ ಬೇಕಲ್ಲ ಸರ್ ನಮ್ ನನ್ನ ಜೊತೆಗಿದೆ ಸರ್ಕಾರ ಇದನ್ನೆಲ್ಲ ತಯಾರಿ ಅಂತ ಹೇಳಿ ಅದು ಯಾವುದು ಮಾಡ್ಕೊಳ್ಳಾರ್ದು ಹಿಂಗಾದ್ರೆ ಸರ್ಕಾರ ಹಿಂಗೆ ಹೇಳ್ತಾ ಇದ್ದಾರೆ ಮಾಹಿತಿಗಳಲ್ಲಿ ಇವರು ತಯಾರಿ ಆಗಿಲ್ಲ ಇವ್ರು ತಯಾರಿ ಮಾಡ್ಕೊಂಡಿದ್ರೆ ಮಾಡಿಕೊಂಡಿದ್ರೆ ನಮ್ಗದನ್ನ ಹೇಳ್ಬೇಕು ಇಲ್ಲಿವರೆಗೂ ಅದಾಗಿಲ್ಲ ಕಾಣಿಸ್ಬೇಕಲ್ಲ ಕಾಣಿಸೋದು ಬೇರೆ ನಮ್ಗೆ ಹೇಳಬೇಕು ಇವರು ಹೇಳಿಲ್ಲ ಯಾವ್ದು ಹೇಳಿಲ್ಲ ನಮಗಂತೂ ಗೊತ್ತಿಲ್ಲ ಏನ್ ಮಾಡ್ಕೊಂಡಿದ್ದಾರೆ ಇಸ್ ದ ಪಾಯಿಂಟ್ ಮೊದಲನೇ ದಿನದಿಂದ ನಮಗೆ ಪ್ರಾಬ್ಲಮ್ ಬರ್ತಿರ ಕರೋನಾ ವೈರಸ್ ಅನ್ನ ನಿಲ್ಲಿಸ್ ಯಡಿಯೂರಪ್ಪನವ್ರ ಕೈಲಾಗ್ಲಿ ಅಥವಾ ರಾಮುಲು ಕೈಲಾಗ್ಲಿ ರಂಗನ್ ಕೈಲಾಗ್ಲಿ ಅರುಣ್ ಬಡಗೇರ್ ಕೈಲಾಗ್ಲಿ ಆಗಲ್ಲ ನಾವು ಒಪ್ಕೋತೀನಿ ಹೌದು ಜೀವನ ಬೇಕು ಅಂತ ನೀವು ಆಯ್ಕೆ ಮಾಡಿಕೊಂಡ ಮೇಲೆ ಅದನ್ನು ಅನುಭವಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದ್ಬಿಟ್ಟಿದೀವಿ ಆದ್ರೆ ಕರೋನಾದೊಂದಿಗೆ ಬದುಕಿರಿ ಅಂತ ಹೇಳಿಬಿಟ್ಟು ಬದುಕಲು ಕಲಿಯಿರಿ ಅಂತ ಹೇಳ್ಬಿಟ್ಟು

ಮೇ ಇಪ್ಪತ್ತಕ್ಕೆ ಇನ್ನೂರೈವತ್ತು ಹಾಂ ಇಲ್ಲಿಗೆ ಬನ್ನಿ ಈಗ ಜೂನ್ ಒಂಬತ್ತನೇ ತಾರೀಕನ್ನು ನಿಮ್ಮ ಸ್ಕ್ರೀನ್ ಮೇಲೆ ದಯವಿಟ್ಟು ಗಮನಿಸ್ಕೊಳ್ಳಿ ಐನೂರ ಇಪ್ಪತ್ತ ಎರಡಿದೆ ಇವತ್ತು ಜೂನ್ ಇಪ್ಪತ್ತು ಅಂದರೆ ಎಷ್ಟು ದಿನ ಹತ್ತು ದಿನ ಲೆಕ್ಕ ಇಟ್ಕೊಳ್ಳಿ ಹತ್ತು ದಿನ ಇಟ್ಕೊಳ್ಳೋಣ ಆ್ಯಾವ್ರೇಜ್ ಸರಾಸರಿ ಒಂದು ದಿನ ಹಿಂಗೋ ಒಂದು ದಿನ ಹಂಗೋ ಹತ್ತು ದಿನ ಇಟ್ಕೊಳ್ಳಿ ಡಬಲ್ಡ್ ಒಂದು ಸಾವಿರದ ಎಪ್ಪತ್ತಾರಕ್ಕೆ ಹೋದ್ರಿ ಇದು ಒಂದು ಸಾವಿರ ಅಲ್ಲ ನಾಲ್ಕು ಸಾವಿರ ಬೇಕಾದ್ರೂ ಆಗಲಿ ಪಾಸಿಟಿವು ನೋ ಪ್ರಾಬ್ಲಮ್ ಎಲ್ಲಿ ಸಾವಿರ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಿದ್ರೆ ಪ್ರಾಬ್ಲಮ್ ಅಲ್ಲ ಬಟ್ ಅಲ್ಲೂ ಕೂಡ ಟ್ರೀಟ್ಮೆಂಟ್ ಮಾಡೋಣ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಪ್ರಾಬ್ಲಮ್ ಅಲ್ಲ ಎಲ್ಲಿಂದ ಬರ್ತಿದೆ ಅನ್ನೋದೇ ಗೊತ್ತಾಗದೇ ಇರೋ ಪರಿಸ್ಥಿತಿಗೆ ಬೆಂಗಳೂರು ಬರ್ತಾ ಇದೆ ಮೆಜಾರಿಟಿ ಆಫ್ ಕೇಸಸ್ ಇನ್ನೂರು ಕೇಸಲ್ಲೋ ಏನೋ ನಮಗೆ ಮೂಲ ತನಿಖೆನೆ ಗೊತ್ತಾಗ್ತಿಲ್ಲ ಎಲ್ಲಿಂದ ಬರ್ತಿದೆ ಅಂತ ಪಿ ಎಂಟಿಸಿ ಕಂಡಕ್ಟರ್ ಎಲ್ಲ ಗೊತ್ತಿಲ್ಲ ತರಕಾರಿ ಮಾರೋರಿಗೆ ಬಂದಿದ್ರೆ ನಮ್ಗೆ ಎಲ್ಲಿದೆ ಗೊತ್ತಾಗ್ತಿಲ್ಲ ಪೊಲೀಸ್ನವ್ರು ಯಾರ್ಯಾರ ಹತ್ರಕ್ಕೆ ಹೋಗ್ ಬಂದಿದ್ದಾರೆ ಗೊತ್ತಾಗ್ತಿಲ್ಲ ನಮ್ ಮೂಲಗಳೇ ಸಿಗ್ತಾ ಇಲ್ಲ ಇದರಲ್ಲಿ ಹಾಕ್ತಾರೆ ಪತ್ತೆ ಹಚ್ಚಲಾಗುತ್ತಿದೆ ಅಂತ ಹೇಳಿ ಆ ಆಗುತ್ತಿದೆ ಅಂದ್ಬಿಟ್ರೆ ಅದ್ ಅದೇ ಸಮಸ್ಯೆ ಯಾಕೆ ಮೈಸೂರು ಕಂಟ್ರೋಲ್ಗೆ ಬಂದಿತ್ತು ಆರಂಭದಲ್ಲಿ ಯಾಕೆ ಬಂದಿತ್ತು ನಂಚನಗೂಡಲ್ಲಿ ಎಲ್ಲರೂ ಸಿಕ್ಕ್ರು ಆದ್ರೆ ಒಬ್ಬ ಬಂತು ಅವರಿಂದ ಆರ್ ಜನ ಅವರ್ ಕರ್ಸಕ್ ಬಂತು ಆರ್ ಜನದಿಂದ ಅವ್ರ ಫ್ಯಾಮಿಲಿಲಿ ಮೂವತ್ ಜನಕ್ಕೆ ಬಂತು ಅವ್ರ ಫ್ಯಾಮಿಲಿ ಮೂವತ್ ಜನ ಎಲ್ಲೆಲ್ಲೋ ಹೋಗಿ ಬಂದಿದ್ರಿಂದ ಮುನ್ನೂರಕ್ ಬಂತು ಟ್ರ್ಯಾಕ್ ಆಯ್ತು ಸಿಕ್ ಸಿಕ್ಕಾಕೋತು ಈಗ ಯಾಕಾಗ್ತಾ ಇಲ್ಲ ಅಂದರೆ ಇದಕ್ಕೆ ಇದು ನಮಗೆ ಭಯ ಹುಟ್ಟಿಸ್ತಾ ಇರೋದು ಜನನ ಭಯ ಹುಟ್ಟಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ನಾನು ಭಯ ಹುಟ್ಟಿಸೋ ಥರ ಯಾಕೆ ಹೇಳೇ ಹೇಳ್ತೀನಿ ಅಂದರೆ ನೀವು ಎಚ್ಚರಿಕೆಯಿಂದ ಇರಿ ನಾಳೆ ಯಡಿಯೂರಪ್ಪನವರಾಗಲಿ ಕುಮಾರಸ್ವಾಮಿ ಆಗಲಿ ಸಿದ್ದರಾಮಯ್ಯವರಾಗಲಿ ನರೇಂದ್ರ ಮೋದಿ ಆಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ ಯಾರು ಬರಲ್ಲ ನಿಮ್ಮ ಕುಟುಂಬ ಕಾಪಾಡೋಕ್ಕೆ ನಮ್ಮನ್ನು ನಾವೇ ಯಾರೂ ಬರಲ್ಲ ನಿಮ್ಮ ನಿಮ್ಮ ಕುಟುಂಬ ಕಾಪಾಡೋಕ್ಕೆ ಮನೆಯಲ್ಲಿ ಅನ್ನ ದುಡಿಯುವಂಥ ಒಬ್ಬ ವ್ಯಕ್ತಿಗೆ ಬಂದು ಹೆಚ್ಚು ಕಡಿಮೆ ಆದರೆ ಆ ಕುಟುಂಬ ಡಮರ್ ಯಾರು ಬರಲ್ಲ ಎಲ್ಲ ಅನುಕಂಪ ತೋರಿಸ್ಬೋದು ಯಾರು ನಿಧನರಾದವ್ರ ಹೆಸರು ಗೊತ್ತಾಗಲ್ಲ ಯಾರಿಗೂ ಲೆವೆಲ್ ಅಲ್ಲಿ ಪರಿಸ್ಥಿತಿಯಿಂದ ನೀವು ಎಚ್ಚರಿಕೆಯಿಂದಿರಿ ಯು ಬಿ ಕೇರ್ಫುಲ್ ಯು ಬಿ ಕೇರ್ಫುಲ್ ಅನ್ನೋದು ಜನ ಹೇಳ್ತಿರೋದು ಅಷ್ಟೇ ಇಷ್ಟು ಓಕೆ ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಾ ಇರೋದ್ರಲ್ಲಿ ಗಾಬರಿ ಆಗ್ತಾ ಇರೋದು ಸಾವಿನ ಸಂಖ್ಯೆ ಒಂದೇ ಅಲ್ಲ ಸಾವಿನ ಸಂಖ್ಯೆಗಿಂತ ಬೆಳಗ್ಗೆ ಯಾರೋ ವೈದ್ಯರಿಗೆ ನಾನು ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ದಂಗೆ ಆಕ್ಸಿಜನ್ ಬ್ಲಡ್ಡಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ಏನಿದೆ ಅನ್ನೋದನ್ನು ಟೆಸ್ಟ್ ಮಾಡಿದ್ರೆ ಒಬ್ಬರಿಗೆ ತೊಂಬತ್ನಾಲ್ಕು ಪರ್ಸೆಂಟೋ ತೊಂಬತ್ತ್ಮೂರು ಪರ್ಸೆಂಟೋ ತೊಂಬತ್ತಾರು ಪರ್ಸೆಂಟು ಬರುತ್ತಂತೆ ಮಧ್ಯಾಹ್ನನೋ ಸಂಜೆನೋ ಮಾಡಿದ್ರೆ ಎಂಬತ್ತು ಬರುತ್ತಂತೆ ಎಂಬತ್ತು ಬಂದರೂ ಅವರು ಒಂಥರ ಪುಟಿಯೋ ಬಾಲ್ ಥರ ಆಡ್ತಿರ್ತಾರಂತೆ ಅಷ್ಟು ಚೆನ್ನಾಗಿರ್ತಾರಂತೆ ಏನು ಎರಡು ಕಿಲೋಮೀಟರ್ ಓಡ್ಕೊಂಬರ್ತಾರಂತೆ ಬೇಕಾ ಓಕೆ ಆರಾಮಾಗಿ ಆರಾಮಾಗಿರ್ತಾರಂತೆ ರಾತ್ರಿ ಕಳೀತಿದ್ದಂಗೆ ಟೆಸ್ಟ್ ಮಾಡಿಕೊಂಡು ಬೆಳಗಿನ ಜಾವ ಕಳೆ ವರ್ಷಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಏನೋ ಆಗ್ಬಿಟ್ಟು ಡಮಾರಂತೆ ಕೇಸು ಗೊತ್ತಾಗ್ತಾನೆ ಇಲ್ವಂತೆ ಯಾಕಾಗತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಸಾವ ಹೆಂಗ್ ಬರ್ತಾ ಇದೆ ಅಷ್ಟು ವಿಚಿತ್ರವಾಗ್ತಾ ಇದೆ ಗೊತ್ತೇ ಆಗ್ತಿಲ್ಲ ಲೇಟ್ ರಿಪೋರ್ಟಿಂಗ್ ಆಗ್ತಾ ಇದೆ ಲೇಟ್ ರಿಪೋರ್ಟಿಂಗ್ ಆಗ್ತಾ ಇದೆ ಅಂತ ಬಹಳ ದಿನದಿಂದ ಹೇಳ್ತಾ ಇದ್ವಿ ಮೂರು ಮೂರು ದಿನ ತಗೊಂಡು ಕೇಳಿಸ್ಕೊಳ್ಳಿಲ್ಲ ಯಾರೂ ಅದಕ್ಕೆ ಸಾವಿನ ಸಂಖ್ಯೆ ಎಬ್ಬಿ ಎದ್ದಿ ಎದ್ದು 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 ಮೇಲೆ ಬರ್ತಾ ಇರೋದು ಸಾವು ತಕತಕ ಅಂತ ಕುಣಿತಾ ಇದೆ ದಬ 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 ಅಂತ ಪಾಸಿಟಿವ್ ಮೇಲೆ ಹೋಗ್ತಾ ಇದೆ ಈಗ ಅದಕ್ಕೆ ಆಗ್ತಿರೋದು ಸಾವಿನ ಸಂಖ್ಯೆ ಗೊತ್ತಾಗ್ತಿಲ್ಲ ಸಮುದಾಯಕ್ಕೆ ಹೋಗಿದೆ ಅಂತ ಸರ್ ಹೋಗಿರಬಹುದು ಅನ್ನಿಸ್ ನನಗೆ ಸ್ಟಾರ್ಟ್ ಆಗಿದೆ ನಿಗೂಢವಾಗಿದೆ ಇಲ್ಲಿವರೆಗೂ ನಾನು ಸಮುದಾಯಗಳ ಒಳಗಡೆ ಕ್ಲಸ್ಟರ್ ಗಳಲ್ಲಿ ಇರಬಹುದು ಅಂತ ಲೆಕ್ಕ ಆಗ್ತಿದ್ದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಪತ್ತೆಯಾಗದ ಕೇಸ್ಗಳು ಬರ್ತಾ ಇರೋದು ನೋಡ್ತಾ ಇದ್ರೆ ಇಸ್ ಅ ಪಾಸಿಬಿಲಿಟಿ ವೆರಿ ಪ್ರಿಲಿಮಿನರಿ ಸ್ಟೇಜಲ್ಲಿ ಎಂಟ್ರಿ ಆಗ್ತಾ ಇದೆ ಅಂತ ಅಂತ ಬಟ್ ನೀವು ಆರಂಭದಲ್ಲಿ ಹೇಳ್ತಾ ಸರ್ ಜುಲೈ ಡೇಂಜರಸ್ ಡೇಂಜರಸ್ ಹೇಳಿ ಜುಲೈಯೇ ಅಂತ ನಾನು ಈಗಲೂ ಹೇಳ್ತೀನಿ ಇದಕ್ಕಿಂತಲೂ ಪೀಕಿಗೆ ಸರ್ ಹೌದು ಈ ನಂಬರ್ಸ್ ಲೆಕ್ಕಕ್ಕಿಲ್ಲ ಇಲ್ಲ ನಾನು ಹೇಳೋದು ಐನೂರು ನಾನೂರು ಲೆಕ್ಕಕ್ಕೆ ಬರಲ್ಲ ಫಾರ್ ಎಕ್ಸಾಂಪಲ್ ಸೌತ್ ತಗೊಳ್ಳಿ ಒಂದ್ ಆದಾಗ ಮೂರ್ ಬಂದಾಗ ನೀವು ಒಂದು ಮರ್ಬಿಟ್ಟು ಮೂರಕ್ಕೆ ಹೋಗ್ಲಿಲ್ವಾ ಹೌದು ಆದಾಗ ಆರ್ ಆದಾಗ ಮೂರು ಮರೆಬಬಿಟ್ಟು ಆರು ಕೊಟ್ಟೋದ್ರಿ ಅಡ್ಜಸ್ಟ್ ಆಗಬಿಟ್ರಿ ಎಂಟಾದಾಗ ಆರು ಮರೆತು ಎಂಟು ಕೊಟ್ಟೋದ್ರಿ ಅಡ್ಜಸ್ಟ್ ಆಗ್ಬಿಟ್ರಿ ಈಗ ಹತ್ತಿರ ಲೆವೆಲ್ಗೆ ಬಂದಿದ್ದೀವಿ ಈಗ ನಾವು ಎಂಟನ್ಗೆ ಗ್ಯಾಪಸ್ ಗೊತ್ತಾನೇ ಇಲ್ಲ ಇವತ್ತೆಷ್ಟಂತೆ ಒಂಬತ್ತು ಒಂಬತ್ತೇನಾ ಸರಿಪಾ ಮೂರು ಆಗಿದ್ರೆ ಅಂತಿದ್ವಿ ಬಿಟ್ಬಿಟ್ವಿ ಅಡ್ಜಸ್ಟ್ ಮನಸ್ಸು ಅದಕ್ಕೆ ಇದಾಗ್ತಿರೋದು ಕಾಣುತ್ತೆ ಡಿಸ್ಟ್ರಕ್ಷನ್ ನಾಶ ಭೂಕಂಪ ಆದರೆ ಕಾಣತ್ತೆ ಆಕ್ಸಿಡೆಂಟ್ ಆದರೆ ಕಾಣತ್ತೆ ಬೆಂಕಿ ಹತ್ಕೊಂಡ್ರೆ ಕಾಣತ್ತೆ ಇದ್ರ ಏನು ಕಾಣಿಸ್ತಿಲ್ವೇ ಏನು ಕಾಣಿಸ್ತಿಲ್ಲ ವೈರಿಯಾರು ಅನ್ನೋದು ಕಾಣಲ್ಲ ಹಾಳಾಗೋಗ್ಲಿ ವೈರಿಯಾರು ಅನ್ನೋದು ಆದರೂ ಕೊಡಬಹುದು ಸರಿ ಎಷ್ಟೆಷ್ಟು ಸೋಂಕು ಬಂದಿದೆ ಅಂತ ನೋಡ್ಬಿಡೋಣ ಸರ್ ನೋಡೋಣ ಯಾರು ಬೇಡ ಅಂದವರು ಪ್ರಾಥಮಿಕ ಸಂಪರ್ಕದಿಂದ ಮುನ್ನೂರ ದ್ವಿತೀಯ ಸಂಪರ್ಕದಿಂದ ಅರವತ್ತೈದು ಐ ಎಲ್ ಐ ನೂರ ತೊಂಬತ್ತಾರು ಸಾರಿ ನೂರ ಏಳು ಮೂಲದ ತನಿಖೆ ನೂರ ಹದಿನಾಲ್ಕು ಅಂತಾರಾಜ್ಯ ನೂರ ಅರವತ್ತೆಂಟು ಅಂತಾರಾಷ್ಟ್ರೀಯ ಎಪ್ಪತ್ತೊಂದು ಡ್ಯಾಶ್ 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 ಆಯಿತು ಈ ನಂಬರ್ ಇವಾಗ ಕೊಟ್ಟಿದ್ದೀರಿ ಈ ನಂಬರ್ ಹಿಡ್ಕಂಡು ಏನು ಮಾಡ್ಬೇಕು ನಾನು ಅಲ್ಲ ಸರ್ ಇದರಲ್ಲಿ ಇಂಪಾರ್ಟೆಂಟ್ ಮೂಲದ ತನಿಖೆನೇ ಸಿಗ್ತಾ ಇಲ್ಲ ಸರ್ ಸರಿ ಏನು ಮಾಡಲಿ ಈ ನಂಬರ್ ಹಿಡ್ಕೊಂಡು ಹೇಳಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಶ್ರೀಸಾಮಾನ್ಯನಾಗಿ ಏನು ಮಾಡ್ಬೇಕು ಅವನಿ ನಂಬರ್ ಹಿಡ್ಕೊಂಡು ಏನು ಮಾಡ್ಬೇಕು ಹೇಳಿ ಏನು ಸಂಬಂಧ ಈ ನಂಬರ್ ಅವ್ನಿಗೆ ಓವರ್ ಆಲ್ ಪರಿಸ್ಥಿತಿ ಏನೂ ಬೇಕು ಹೌದು ಅವ್ನ ನಂಬರ್ ಹಿಡ್ಕೊಂಡು ಏನು ಮಾಡಬೇಕು ಅವ್ರೇನು ರಿಸರ್ಚ್ ಅನಾಲಿಸ್ಟಾ ಪಿ ಎಚ್ ಡಿ ತಗೊಳಕ್ಕೆ ಇಲ್ಲ ಸರಿ ಮೂಲದ ತನಿಖೆಯಲ್ಲಿ ಸಿಗ್ತಾ ಇಲ್ಲ ಅಂತಂದಾಗ ಅವ್ನು ಎಲ್ಲೇ ಹೋದ್ರು ಕೂಡ ಆ ಜಾಗದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರೋದ್ರಿಂದಲೇ ಹೇಳದ್ವಲ್ಲ ಹಾ ನಿಮ್ಗೆ ಈ ಸಂಖ್ಯೆಯಿಂದ ನೋಡಬೇಡಿ ಇಲ್ದಿದ್ರು ಎಚ್ಚರಿಕೆಯಿಂದ ಇರಿ ಅಂತ ಹೇಳದ್ವಲ್ಲ ಅಲ್ಲಿ ನಂಬರ್ಸ್ ನೋಡಿದಾಗ ಒಂಚೂರು ಭಯ ಶುರು ಆಗುತ್ತೆ ಸರ್ ಜನರಿಗೆ ಜನರಿಗೆ ಚಾನ್ಸೇ ಇಲ್ಲ ಇಲ್ವಾ ಸರ್ ಇಲ್ಲ ಭಯ ಆಗೋದೇ ಇಲ್ಲ ಅಂತೀರ ಸರ್ ಆಗವ್ ಕಾಣಿಸ್ತಿಲ್ಲ ನನಗೆ ಏನಾದರೂ ಆಗ್ಲಿ ಬಿಡು ಅನ್ನೋ ಲೆಕ್ಕಕ್ಕೆ ಹೋದಂಗಿದೆ ಏನ್ ಮಾಡ್ತೀರಿ ಕೆಲವರು ಅನಿವಾರ್ಯ ಇರಬಹುದು ಇನ್ನು ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಾವು ದಿಢೀರ್ ಹೆಚ್ಚಳ ಆಗ್ತಾ ಇದೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಇದೆ ಯಾಕಂದ್ರೆ ಕೊರೋನಾ ಸೋಂಕಿತರನ್ನ ಕಾಟಾಚಾರಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಾಗ್ತಾ ಇದೆ ಸೊ ಕೋವಿಡ್ ಆಸ್ಪತ್ರೆ ಸೋಂಕಿತರ ಪಾಲಿಗೆ ಅಕ್ಷರಶಃ ನರಕ ಅಂತ ಏನೇನೋ ಹೇಳ್ಬಿಡ್ತಾ ಇದ್ರು ಬಟ್ ನರಕ ಅಂತ ಈ ದೃಶ್ಯ ಸಮೇತ ತೋರಿಸ್ತಾ ಇದ್ದೀವಿ ನೋಡಿ ರಾಜೀವ್ ಗಾಂಧಿ ಆಸ್ಪತ್ರೆ ನೂತನ ಕಟ್ಟಡದಲ್ಲಿ ಸೋಂಕಿತರನ್ನು ಕೇಳೋರಿಲ್ಲ ಕುಡಿಯೋಕ್ಕೆ ಶೌಚಾಲಯದಲ್ಲಿ ನೀರಿಲ್ಲ ಜಗ್ಗು ಸೋಪು ಪೇಸ್ಟು ಸ್ಯಾಂಟರ್ ಎಂಥದ್ದೂ ಇಲ್ಲ ಮಡಿವಾಳ ಪೊಲೀಸ್ ಠಾಣೆ ಸಿಬ್ಬಂದಿ ಸೌದಿ ಅರೇಬಿಯಿಂದ ಬಂದವರು ಬೆಂಗಳೂರು ನಿವಾಸಿಗಳು ಎಲ್ಲ ಇದರಲ್ಲೇ ಇದ್ದಾರೆ ಸೋಂಕಿತ ಪೊಲೀಸ್ ಸಿಬ್ಬಂದಿಯೂ ಆರ ಕಂಗಲಾಚಿಸ್ತಿದ್ದಾರಂತೆ ಹೌದಾ ಅಯ್ಯೋ ರಾಮಚಂದ್ರ ಇನ್ನೊಂದು ಕಡೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಉಪ್ಪು ಖಾರ ಇಲ್ಲ ಕಳಪೆ ಮಟ್ಟದ ಊಟ ಡ್ಯಾಶ್ ಡ್ಯಾಶ್ ಕುಡಿಯೋ ನೀರು ಶೌಚಾಲಯಕ್ಕೆ ನೀರು ಒದಗಿಸಲ್ಲ ಆಸ್ಪತ್ರೆಗೆ ಹೋದ್ರೆ ಐದು ಅಷ್ಟು ಮಾತ್ರೆ ಒಂದೇ ಸರಿ ಕೊಟ್ಬಿಡ್ತಾರೆ ಆಮೇಲೆ ಯಾರೂ ಕೇಳಲ್ಲ ಸರ್ ಡಾಕ್ಟ್ರು ಕೇಳಲ್ಲ ನರ್ಸು ಕೇಳಲ್ಲ ಯಾರೂ ಕೇಳಲ್ಲ ನಾವೇ ಹುಡ್ಕಂಡು ಓಡಾಡಬೇಕು ಎಲ್ಲರೂ ಅದು ಏನು ಮಾಡೋದು ಅಂತಲೇ ಅರ್ಥ ಆಗಲ್ಲ ಇಲ್ಲಿ ಬರೋದು ಒಂದೇ ಜೈಲಿಗೆ ಹೋಗೋದು ಒಂದೇ ಸಾಯೋದು ಒಂದೇ ನಮ್ಮ ಪ್ರಾಣ ಹೋಗ್ತಾ ಇದೆ ಇಲ್ಲಿ ಅಂತಾರೆ ಅವರು ಕೊಡಲ್ಲ ಚಪಾತಿ ಕೊಡಲ್ಲ ಸರ್ ಫುಡ್ ಚೆನ್ನಾಗಿಲ್ಲ ಒಂದು ಎರಡು ದಿನ ಆಯಿತು ಫುಡ್ಡು ಬೆಳಗ್ಗೆ ಮಧ್ಯಾಹ್ನ ಬೆಳೆಯಂತೂ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ಮಧ್ಯಾಹ್ನ ಮತ್ತೆ ನೈಟ್ ಕೊಡೋ ಫುಡ್ ಅಂತೂ ಏನು ಚೆನ್ನಾಗಿರಲ್ಲ ವಾಟರ್ ಬಾಟಲು ನೀರು ಅಂತ ಕೊಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಅನ್ನ ಅಂತೂ ತಿನ್ನೋಕೆ ಆಗಲ್ಲ ನೋಡಿ ಎಷ್ಟು ಗಟ್ಟಿ ಇರುತ್ತೆ ಫುಡ್ ತಿನ್ನಕಾಗಲ್ಲ ಸಾಂಬಾರು ಫುಲ್ಲು ನೀರು ಇದಿಷ್ಟು ಬಿಟ್ರೆ ಏನೂ ಕೊಡಲ್ಲ ಚಪಾತಿ ಕೊಡ್ತಾರೆ ಫುಲ್ಲು ಗಟ್ಟಿ ಚಪಾತಿ ಇಷ್ಟೇ ಇರುತ್ತೆ ಚಪಾತಿ ಇಷ್ಟು ಬಿಟ್ರೆ ಏನು ಕೊಡಲ್ಲ ಏನೋ ಸರಿಯಾಗಿ ಡಾಕ್ಟರ್ಗಳು ಏನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ವಾ ನೋಡ್ತಾ ಇಲ್ವಾ ಬರಲ್ಲ ಬರೋಲ್ಲ ಏನ ಸಮಸ್ಯೆ ನಿಮಗೆ ಯಾರು ಕೇಳಲ್ಲ ನಿಮ್ಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀವಿ ಅಲ್ವಾ ಅಷ್ಟ ಮಾತ್ರ ತಕೊಳ್ಳಿ ಅಷ್ಟೇ ಓಕೆ ಅಡಿಷನಲ್ ಬೇರೆ ಏನು ಟ್ಯಾಬ್ಲೆಟ್ಸ್ ಇಲ್ಲ ಯಾವ ಸುಪಪಿನಾ ಓಕೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ আর ಉದಾಹರಣೆಗೆ ಈಗ ಡಯಾಬಿಟಿಸ್ ಇರುತ್ತೆ ಹೌದು ಬೇರೆ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ ಆ ರೀತಿ ಆದ್ರೆ ಏನಾದ್ರೂ ಈಗ ನಮಗೆ ಮೊದಲು ಜ्वರ ಬಂದಿರುತ್ತೆ ಇಲ್ಲಂದ್ರೆ ಏನಾದ್ರು ಕೆಮ್ಮು ನೆಗಡಿ ಇರುತ್ತೆ ಅದಕ್ಕೆ ಪರ್ಟಿಕ್ಯುಲರ್ ಏನೋ ಬೇರೆ ಏನೂ ಕೊಡ್ತಿಲ್ಲ ಸರ್ ಫೈವ್ ಮಾತ್ರ ಎಲ್ಲರಿಗೂ ಕಾಮನ್ ಮಾತ್ರೆ ಕೊಟ್ಬಿಟ್ಟಿದ್ದಾರೆ ಅದು ರೆಗ್ಯುಲರ್ ಅದು ಅವ್ರ ಅದನ್ನ ತಕೊಂಡು ಅವ್ರ ಜಾಗದಲ್ಲಿ ಇರ್ಬೇಕಷ್ಟೇ ಅವರು ಹಾ ಸರ್ ಅಂದ್ರೆ ನೀವು ಅಡ್ಮಿಟ್ ಆದ ಮೇಲೆ ನಿಮ್ಮ ಪ್ಲೇಸ್ ಹೋಗಿ ನೀವು ರೀಚ್ ಆದ್ರೆ ಮುಗೀತು ನಾವಿನ್ ಫೈವ್ ಡೇಸ್ ನಾವು ಮಾತ್ರೆ ಕೊಟ್ಟಿದ್ರೆ ಫೈವ್ ಡೇಸ್ ಫೈವ್ ಡೇಸ್ ಮಾತ್ರೆಗಳು ನಾವು ತಕೊಂಡು ನಮ್ ಜಾಗದಲ್ಲಿ ನಾವು ಇರ್ಬೇಕಷ್ಟೇ ಸರ್ ಓಕೆ ಅಲ್ಲೇ ಒಂದೇ ಕೊಡೋಕ್ಕಾಗೋದು ಅವ್ರ ಕೇಳಿ ನೀನು ಕೊಡೋಕ್ಕೆ ದಾರಿ ಇಲ್ಲ ಅಲ್ಲ ಕರೆಕ್ಟ್ ಕಾಂಬಿನೇಷನ್ ಮಾಡಿ ಏನಾದ್ರು ಕೊಡಬೋದೇನೋ ಅಷ್ಟೇ ಬಟ್ ಕರೆಕ್ಟು ಸರ್ ಇಷ್ಟೆಲ್ಲ ಇದೆ ಬಟ್ ಸರ್ಕಾರ ಹೇಳೋದು ಒಬ್ಬ ಪೇಶೆಂಟ್ಗೆ ಮೂರುವರೆ ಲಕ್ಷ ಆಗುತ್ತೆ ಅಂತ ಹೇಳಿ ಖರ್ಚಲ್ಲ ಈ ರೀತಿಯಾಗಿ ಮೂರುವರೆ ಲಕ್ಷ ಹೆಂಗೆ ಖರ್ಚಾಗುತ್ತೆ ಸರ್ ನೋಡಿ ಕೆಲವು ಸರಿ ಅಚ್ಚರಿ ಕೆಲವೆಲ್ಲ ನಡೆಯುತ್ತೆ ಅಚ್ಚರಿಯಾಗಿ ನಡೆಯೋದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರ ಗೌರ್ಮೆಂಟ್ನಲ್ಲಿ ಅಲ್ಲ ಸರ್ ಕೊಡೋಲ್ಲ ಬಟ್ ಇವ್ರಿಗೆ ಏನೂ ಇಲ್ಲ ಅಂತಂದಾಗ ಮೂರುವರೆ ಯಾರನ್ನು ಕೇಳಬೇಕು ಹೇಳಿ ಹೋಗಲಿ ಯಾರು ಕೇಳೋ ಈ ರೀತಿ ಶ ಕ್ವಾರಂಟೈನ್ ಫೆಸಿಲಿಟಿ ಮಾಡಿದ್ರೆ ಯಾಕೆ ಇರ್ತಾರೆ ಜನ ಯಾಕಿರಬೇಕು ಯಾಕಿರಬೇಕು ಅವರು ಹೆಂಗಿರಬೇಕು ಒಂದಷ್ಟು ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ಬೋದು ಇನ್ನೇನು ಕೊಡೋಕ್ಕಾಗಲ್ಲ ಚಿಕಿತ್ಸೆ ಏನಿಲ್ಲ ನಾನು ಒಪ್ಕೋತೀನಿ ಆಹಾರ ಚೆನ್ನಾಗಿರಬೇಕು ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡಬೇಕು ಟ್ರೈ ಟು ಡೆವಲಪ್ ಇಂಟರ್ನಲಿ ಅವ್ರಿಗೆ ಅದನ್ನ ರೆಸಿಸ್ಟ್ ಮಾಡ ರೋಗ ನಿರೋಧಕ ಶಕ್ತಿನಾರು ಏನಾರು ಬರಬೇಕಲ್ಲ ಆಚೆ ಆಚೆ ಯಾಕೆ ಗೊತ್ತಾ ಅವ್ರವ್ರ ಬಾಡಿನಲ್ಲಿರೋ ರೋಗ ನಿರೋಧಕ ಶಕ್ತಿ ಬರ್ತಿದಾರೆ ಅಷ್ಟೇ ಅವರು ಬೇರೆ ಹೊಸದಾಗಿ ಹೊಸದಾಗಿಂತದ್ದು ಇಲ್ಲ ಇದರಲ್ಲಿ ಕ್ವಾರಂಟೈನ್ ಮಾಡಲು ಈ ಮೊದಲು ಟೆಂಪೋ ಟ್ರಾವೆಲರ್ಸ್ ಬಳಸ್ತಾ ಇದ್ರು ಅವ್ರಿಗೆ ಅವರಿಗೆ ಒಂದೂವರೆ ಲಕ್ಷಣ ಬಾಡಿಗೆ ಅಂತ ಈಗ ಸರ್ಕಾರ ನಿಲ್ಲಿಸ್ಬಿಟ್ರಂತೆ ಆ್ಯಂಬುಲೆನ್ಸ್ ಮಾತ್ರ ಬಳಸ್ತಾ ಇದ್ದಾರಂತೆ ಆ್ಯಂಬುಲೆನ್ಸ್ನಲ್ಲಿ ನಲ್ಲಿ ಕೊರೋನಾ ಸೋಂಕಿತರು ಪ್ರಾಥಮಿಕ ಸಂಕಿತರು ಎಲ್ಲಾನು ಕೂರಿ ತುಂಬಿಕೊಂಡಂಗೆ ಮಂದೆ ತುಂಬ್ಕೊಂಡು ಹೋಗ್ತಾರಂತೆ ತುಂಬ್ಕೊಂಬತ್ತಾರಂತೆ ಬೆಸ್ಟ್ ಆಯ್ತು ಹೋಗ್ರಿ ಅಥವಾ ಕಡೆಗೆ ಸರ್ ಇದು ಯಾವ್ದು ನೋಡ್ಲಾರ್ದೆ ಕೇಂದ್ರ ಸರ್ಕಾರ ನಮಗೆ ಶಬಾಷ್ ಅಂತ ಹೇಳಿರ್ಬೇಕು ಅನ್ಸುತ್ತೆ ಇದನ್ನ ನೋಡ್ಬಿಟ್ರೆ ಏನು ಹೇಳಲಿಕ್ಕಿಲ್ಲ ನಮ್ಸಾಕ್ಟ್ಲಿ ಕೇಂದ್ರ ಕೇಂದ್ರ ಇನ್ಯಾವ್ಯಾವುದೋ ರಾಜ್ಯಗಳಿಗೆ ನೋಡಿ ಹೇಳ್ತಿರತ್ತೆ ಬೆಂಗಳೂರು ನಗರ ಯಾಕೆ ಅಪಾಯಕಾರಿ ಆಗ್ತಾ ಇದೆ ಯಾಕೆ ಅಪಾಯಕಾರಿ ಆಗ್ತಿದೆ ಅಂತ ಹೇಳ್ತೀನಿ ಪ್ರಪಂಚದ ಎಲ್ಲ ಮಹಾನಗರಗಳು ಕೊರೋನಾ ಸೋಂಕು ಸ್ಫೋಟ ಆದಾಗ ಕಂಟ್ರೋಲ್ ಸಿಕ್ಕಿಲ್ಲ ನ್ಯೂಯಾರ್ಕ್ ಸಿಟೀಲೂ ಸಿಕ್ಕಿಲ್ಲ ಕ್ಯಾಲಿಫೋರ್ನಿಯಾಲೂ ಸಿಕ್ಕಿಲ್ಲ ಇಟಲಿ ರಾಜಧಾನಿಗೂ ಸಿಕ್ಕಲಿಲ್ಲ ಸ್ಪೇನ್ಗೂ ಸಿಕ್ಕಲಿಲ್ಲ ಮಾಸ್ಕೋಗೂ ಸಿಕ್ಕಲಿಲ್ಲ ಕ್ಯಾಥೆ ತೆಗೆಯೋ ಚೀನಾಗೆ ಬೀಜಿಂಗಲ್ಲೂ ಸಿಕ್ಕಿಲ್ಲ ಇನ್ನುವೇ ಇವತ್ತು ಬಂದಿದೆ ಮುನ್ನೂರು ಕೇಸು ಹೊಸದಾಗಿ ಶುರು ಹೊಸದಾಗಿ ಸೆಕೆಂಡ್ ಎರಡನೇ ಅಲೆ ಹೊಡಿತಾ ಇರೋದು ದೇಶದ ಒಳಗಡೆ ಮುಂಬಯಿಗೆ ಸಿಕ್ಕಲಿಲ್ಲ ಚೆನ್ನೈಗೆ ಸಿಕ್ಕಲಿಲ್ಲ ಸೂರತ್ಗೆ ಸಿಕ್ಕಲಿಲ್ಲ ಅಹಮದಾಬಾದಗೆ ಸಿಕ್ಕಲಿಲ್ಲ ಇನ್ನು ಲೆಕ್ಕಾಕಳ ಯಾವ್ಯಾವ ಊರುಗಳು ಹೈದರಾಬಾದಗೆ ಸಿಕ್ಕಿಲ್ಲ ಕೋಲ್ಕತ್ತಾಗಿಲ್ಲ ಕಲ್ಕತ್ತಾಗ ಸಿಗ್ತಾ ಇಲ್ಲ ಕಂಟ್ರೋಲ್ಗೆ ಸಿಕ್ತಿಲ್ಲ ಎಲ್ಲ ಮಹಾನಗರಗಳ ಪರಿಸ್ಥಿತಿ ಹಾಗೆ ಇದೆ ಹಾಗಾಗಿ ಮಹಾನಗರಗಳಲ್ಲಿ ಹೆಚ್ಚಾದರೆ ಕಂಟ್ರೋಲ್ ಮಾಡೋ ಕಷ್ಟ ಹಳ್ಳಿ ಆದರೆ ಬೆಲೆ ಹಾಕೊಂಡ್ಬಿಡ್ಬೋದು ನೀವು ಹಳ್ಳಿಗೆ ಸುಲಭ ಸಣ್ಣ ಸಣ್ಣ ಊರಾದ್ರೆ ದೊಡ್ಡ ಊರಲ್ಲಿ ಆಗಲ್ಲ ರಾಜ್ಯದ ಇಪ್ಪತ್ತೈದು ಪರ್ಸೆಂಟ್ ಪಾಪ್ಯುಲೇಷನ್ ಬೆಂಗಳೂರು ಸಿಟಿನಲ್ಲಿದೆ ಕಂಡು ಕಂಡು ಏರಿಯಾ ಒಳಗೆ ಹೋಗ್ತಾ ಇದೆ ಇದು ಅದು ಟಿಪಿಕಲ್ ಹೊಂಗಸಂದ್ರ ಟಿಪಿಕಲ್ ಪಾದ್ರಾಯನ್ಪುರ ಟಿಪಿಕಲ್ ಇನ್ಯಾವುದೋ ಒಂದು ಜಾಗ ಅಲ್ಲ ಹಂಗೆ ಬರ್ತಿಲ್ಲ ಈಗ ಕಂಪ್ಲೀಟ್ಲಿ ನ್ಯೂ ಏರಿಯಾಸಿಂದ ಒಳಗೆ ಬರ್ತಾ ಇದೆ ಗೊತ್ತಿಲ್ಲ ನೋಡೋಣ ಓಕೆ ಬಿ ಸಿ ಸಿಬ್ಬಂದಿಗೂ ಕೂಡ ಸೋಂಕು ಹೆಚ್ಚುತ್ತಾ ಇರೋರಲ್ಲಿ ಎಲ್ಲ ಸಿಬ್ಬಂದಿಗೂ ಕೂಡ ಕೊರೋನಾ ಟೆಸ್ಟ್ ಏನು ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಎರಡು ದಿನ ಇಪ್ಪತ್ತು ಡಿಪೋಗಳಿಗಂತೆ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ಕಡೆ ಕೂಡ ಟೆಸ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ ಸೊ ಐವತ್ತು ವರ್ಷದ ಮೇಲ್ಪಟ್ಟವರು ಮೊದಲೇದಾಗಿ ಆಮೇಲೆ ಶ್ವಾಸಕೋಶ ತೊಂದರೆ ಹೃದಯ ತೊಂದರೆ ಕಿಡ್ನಿ ಇರೋರಿಗೆಲ್ಲ ಪರೀಕ್ಷೆ ಮಾಡ್ತಾರಂತೆ ತುರ್ತು ಚಿಕಿತ್ಸೆಗೆ ಮುಂಗಡವಾಗಿ ಹತ್ತು ಸಾವಿರ ನೀಡೋದಾಗಿ ಪ್ರಕಟವನ್ನು ಮಾಡಿದ್ದಾರೆ